ಭಗವಂತ ತಿಳಿಸುತ್ತಿರುವೆನು. ಯಾರಿಗಾಗಿ ನೀವು ಮನುಷ್ಯರು ಬಹಳ ಸಮಯದಿಂದ ಕರೆಯುತ್ತಿರುವಿರಿ ಮತ್ತೆ ಮಿಲನದ ಬಯಕೆಯನ್ನು ಇಟ್ಟಿರುವಿರಿ? ತಾವೆಲ್ಲರೂ ನನ್ನದೇ ರಚನೆಯಾಗಿರುವಿರಿ. ಆದರೆ ನೀವು ನನ್ನನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿಲ್ಲ. ನಾನು ಯಾರಾಗಿದ್ದೆ, ನನ್ನ ರೂಪ ಏನಾಗಿದೆ ಮತ್ತು ನೀವು ನನ್ನನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬಹುದು? ನನ್ನನ್ನು ಹುಡುಕಾಡುವುದರಲ್ಲಿ ಬಹಳ ನೋವು ಕಷ್ಟವನ್ನು ಸಹಿಸಿಕೊಂಡಿರುವಿರಿ. ಮನುಷ್ಯರು ಭಿನ್ನ ಭಿನ್ನ ಭಾಷೆಯಲ್ಲಿ ನನಗೆ ಭಿನ್ನ ಭಿನ್ನ ಹೆಸರನ್ನಿಟ್ಟಿರುವರು. ತಾವೆಲ್ಲರೂ ವಾಸ್ತವದಲ್ಲಿ ನನಗೊಬ್ಬನಿಗೆ ಬೇರೆ ಬೇರೆ ಹೆಸರಿನಲ್ಲಿ ಕರೆಯುತ್ತೀರಿ. ಹೇ ಭಗವಂತ, ಹೇ ರಾಮ, ಹೇ ಪ್ರಭು, ಹೇ ಈಶ್ವರ, ಓ ಗಾಡ್, ಅಲ್ಲಾಹ್, ಖುದಾ. ಆದರೆ ಯಾರೂ ಸಹ ನಾನು ಪರಮಾತ್ಮನನ್ನು ಅರ್ಥಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಮನುಷ್ಯರು ಇನ್ನೂ ಬೇರೆ ಬೇರೆ ಹೆಸರನ್ನು ಇಟ್ಟಿರುವರು. ರುದ್ರ, ವಿಶ್ವನಾಥ, ಸೋಮನಾಥ, ಮಹಾದೇವ. ಆದರೆ ನನ್ನದು ಒಂದೇ ಹೆಸರಾಗಿದೆ, ಶಿವ. ನನಗೆ ಸದಾಶಿವನೆಂದು ಕರೆಯುತ್ತಾರೆ. ನನ್ನ ಹೆಸರು ಎಂದೆಂದಿಗೂ ಬದಲಾಗುವುದಿಲ್ಲ. ಮನುಷ್ಯಾತ್ಮನ ಹೆಸರು ಬದಲಾಗುತ್ತಿರುತ್ತದೆ, ಯಾಕೆಂದರೆ ಮನುಷ್ಯ ಪುನರ್ಜನ್ಮದಲ್ಲಿ ಬರುತ್ತಿರುವನು. ನನ್ನ ಮಹಿಮೆಯಲ್ಲಿ ನೀನು ಗಾಯನ ಮಾಡುವೆ. ಏಕ್ ಓಂಕಾರ್ ಸತ್ ನಾಮ್ ಅಯೋನಿಜ ಅಭೋಕ್ತ ಅಕಾಯ ಅಕರ್ಮ. ಅರ್ಥ ಇದಾಗಿದೆ, ನಾನು ಯಾವುದೇ ಕರ್ಮ ಬಂಧನದಲ್ಲಿ ಬರುವುದಿಲ್ಲ. ಅಯೋನಿಜ ಅಂದರೆ ನಾನು ಜನನ ಮರಣ ಚಕ್ರದಲ್ಲಿಯೂ ಬರುವುದಿಲ್ಲ. ಅಭೋಕ್ತ ಅರ್ಥವಾಗಿದೆ, ನಾನು ಐದು ತತ್ವಗಳ ಯಾವುದೇ ಭೋಗ ಭೋಗಿಸುವುದಿಲ್ಲ. ಅಕಾಯ ಅರ್ಥವಾಗಿದೆ, ಯಾವುದೇ ಶರೀರ ರೂಪ ಆಕಾರವಿಲ್ಲ. ನಾನು ಅಕಾಲ ಮೂರ್ತಿ, ಕಾಲರಿಗೂ ಕಾಲ, ಮಹಾಕಾಲನಾಗಿರುವೆನು. ನನ್ನನ್ನು ಕಾಲನು ಸಂಹರಿಸಲು ಸಾಧ್ಯವಿಲ್ಲ. ನಾನು ಎಲ್ಲರಿಗೂ ಮುಕ್ತಿಯ ದಾರಿ ತೋರಿಸುವೆನು. ನಾನೇ ಈ ಸೃಷ್ಟಿಯ ರಚನಾಕಾರನು. ನೀನು ನನ್ನ ಹಾಗೂ ನನ್ನ ಸತ್ಯ ರೂಪವನ್ನು ತಿಳಿದುಕೊಂಡಿಲ್ಲ. ನಾನು ಈ ಕಣ್ಣುಗಳಿಂದ ಕಾಣಲು ಬರುವುದಿಲ್ಲ. ನಾನು ದೇಹದಾರಿಯಲ್ಲ, ನಾನು ನಿರಾಕಾರನಾಗಿರುವೆನು. ನಾನು ಏನು, ಹೇಗಿರುವೆನು, ನಾನು ನನ್ನ ಪರಿಚಯವನ್ನು ಸ್ವತಃ ತಿಳಿಸುವೆನು. ಯಾಕೆಂದರೆ ನಾನೇ ದೇವತೆಯರು, ಮನುಷ್ಯರು, ಐದು ತತ್ವಗಳ ಇಡೀ ಸೃಷ್ಟಿಯ ರಚನಾಕಾರ. ನಾನು ಸರ್ವಶಕ್ತಿವಂತ, ನಾನು ಸರ್ವ ದುಃಖ ದೂರ ಮಾಡುವ ಸುಖಕರ್ತನೂ ಆಗಿರುವೆನು. ನಾನು ನಿರಾಕಾರನಾಗಿರುವೆನು. ಸರ್ವ ಆತ್ಮಗಳ ತಂದೆ, ಪರಮಪಿತ, ಪರಮಾತ್ಮನಾಗಿರುವೆನು. ನಿಮ್ಮೆಲ್ಲರ ಯಥಾರ್ಥ ಸ್ವರೂಪ ಆತ್ಮವಾಗಿದೆ. ಈ ಭೌತಿಕ ಶರೀರ ನೀವಲ್ಲ, ಮತ್ತು ನೀವೊಂದು ಆತ್ಮ ನಿರಾಕಾರರಾಗಿರುವಿರಿ. ಒಂದು ಬಿಂದು ಪ್ರಕಾಶ ಪುಂಜದ ಸಮಾನ. ಆತ್ಮ ಭೌತಿಕ ಶರೀರವನ್ನು ಚಲನೆ ಮಾಡುವ ಶಕ್ತಿಯಾಗಿದೆ, ಒಂದು ಚೈತನ್ಯ ಶಕ್ತಿಯಾಗಿದೆ. ಎಷ್ಟು ಮನುಷ್ಯರಿವೋ ಅಷ್ಟು ಆತ್ಮಗಳಿವೆ. ಮನುಷ್ಯನ ಭೌತಿಕ ಶರೀರ ಸ್ಥೂಲ ಕಣ್ಣುಗಳಿಂದ ನೋಡಲು ಸಾಧ್ಯ, ಆದರೆ ಆತ್ಮನನ್ನು ಈ ಕಣ್ಣುಗಳಿಂದ ಕಾಣಲು ಸಾಧ್ಯವಿಲ್ಲ. ಆತ್ಮನನ್ನು ಕೇವಲ ದಿವ್ಯ ದೃಷ್ಟಿಯಿಂದ
ಕಾಣಲು ಮಾತ್ರ ಸಾಧ್ಯ. ಮನುಷ್ಯರ ಬಣ್ಣ ರೂಪ ಭಿನ್ನವಾಗಿದೆ, ಆದರೆ ಆತ್ಮನು ಭಿನ್ನ ಭಿನ್ನ ಅಲ್ಲ, ಎಲ್ಲ ಒಂದೇ ಸ್ವರೂಪವಾಗಿದೆ. ಕೇವಲ ಪ್ರತಿ ಆತ್ಮನ ಪಾತ್ರ ಭಿನ್ನ ಭಿನ್ನವಾಗಿದೆ. ಹೇಗೆ ಮನುಷ್ಯ ಚಿಕ್ಕವರು ದೊಡ್ಡವರಾಗುವರು, ಹಾಗೆ ಆತ್ಮ ಸಣ್ಣಗೆ ದೊಡ್ಡದು ಆಗುವುದಿಲ್ಲ. ಆತ್ಮನ ರೂಪ ಒಂದೇ ಆಗಿದೆ. ಆತ್ಮ ಅಜರ ಅಮರ ಅವಿನಾಶಿಯಾಗಿದೆ. ಶರೀರವು ವಿನಾಶಿಯಾಗಿದೆ. ಆತ್ಮ ಒಂದು ಶರೀರವನ್ನು ತ್ಯಜಿಸಿ ಮತ್ತೊಂದು ಶರೀರವನ್ನು ಧಾರಣೆ ಮಾಡುವುದು. ನಾನು ಸರ್ವ ಆತ್ಮಗಳ ತಂದೆ, ಪರಮಪಿತ, ಪರಮಾತ್ಮನಾಗಿರುವೆ. ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ ಸಮಾನವಾಗಿದೆ. ಹೇಗೆ ಆತ್ಮ ಬಿಂದಿ, ಹಾಗೆ ನಾನು ಪರಮಾತ್ಮ ಸಹ ಬಿಂದುವಿನ ಸಮಾನ, ಅತೀ ಸೂಕ್ಷ್ಮ, ಪ್ರಕಾಶಮಾನನಾಗಿರುವೆನು, ನಿರಾಕಾರನಾಗಿರುವೆನು. ನೀವು ಭಕ್ತಿಯಲ್ಲಿ ನನ್ನ ಜ್ಯೋತಿರ್ಬಿಂದು ರೂಪದ ನೆನಪಾರ್ಥ ಶಿವಲಿಂಗವನ್ನು ರಚಿಸಿ ಪೂಜೆಯನ್ನು ಮಾಡಿದ್ದೀರಿ. ಮಕ್ಕಳೇ, ತಾವೆಲ್ಲರೂ ನನ್ನದೇ ಸಂತಾನನಾಗಿರುವಿರಿ. ತಾವು ನನ್ನದೇ ಮನೆಯಿಂದ ಇಲ್ಲಿಗೆ ಬಂದಿದ್ದೀರಿ. ಈ ಸೂರ್ಯ ಮತ್ತು ನಕ್ಷತ್ರಗಳಿಂದ ದೂರ ಪರಿಷ್ಠಗಳ ಸೂಕ್ಷ್ಮ ಲೋಕವಿದೆ. ಇದರಿಂದಲೂ ದೂರ ಒಂದು ಅನ್ಯ ಲೋಕವಿದೆ. ಇಲ್ಲಿ ಆತ್ಮಗಳು ವಿದೇಹಿ, ಕ್ರಿಯಾರಹಿತ, ವಿಚಾರರಹಿತ, ಸದಾ ಶಾಂತ ಅವಸ್ಥೆಯಲ್ಲಿ ವಾಸಿಸುತ್ತಿರುವುದು. ಈ ಲೋಕ ನಾನು ಪರಮಾತ್ಮ ಮತ್ತು ತಾವು ಆತ್ಮಗಳ ಲೋಕವಾಗಿದೆ. ಇದಕ್ಕೆ ತಾವೆಲ್ಲರೂ ಬ್ರಹ್ಮಲೋಕ, ಪರಮಧಾಮ, ನಿರ್ವಾಣಧಾಮ, ಶಾಂತಿಧಾಮ ಇನ್ನಿತರ ಹೆಸರಿನಲ್ಲಿ ತಿಳಿದಿರುತ್ತೀರಿ. ತಾವೆಲ್ಲ ಆತ್ಮಗಳು ಪೃಥ್ವಿಯಲ್ಲಿ ಇದೇ ಲೋಕದಿಂದ ಬಂದಿರುವಿರಿ. ಈ ಲೋಕ ಆತ್ಮಗಳ ಪ್ರಿಯವಾದ ಮನೆಯಾಗಿದೆ. ಈ ಪೃಥ್ವಿ ಒಂದು ರಂಗ ಮಂಟಪವಾಗಿದೆ. ಇಲ್ಲಿ ನೀವು ಆತ್ಮಗಳು ದೇಹರೂಪದ ವಸ್ತ್ರವನ್ನು ತೊಟ್ಟು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ. ಈಗ ತಮಗೆ ತಾವು ಒಂದು ಅವಿನಾಶಿ ಆತ್ಮವೆಂದು ತಿಳಿದು ನಾನು ಪರಮ ಪ್ರಿಯ, ಪರಮಪಿತ, ಪರಮಾತ್ಮನನ್ನು ಈ ಮನೆಯಲ್ಲಿ ನೆನಪು ಮಾಡಿ. ಇದೇ ನಿಮ್ಮದು ಎಲ್ಲದಕ್ಕಿಂತ ದೊಡ್ಡ ತಪ್ಪಾಗಿದೆ. ನೀವೆಲ್ಲ ಆತ್ಮಗಳು ನಾನು ಪರಮಾತ್ಮನ ಸಂತಾನ ಆಗಿರುವಿರಿ. ಪರಮಾತ್ಮ ಒಬ್ಬನೇ, ನೀವು ನಿಮ್ಮನ್ನು ಪರಮಾತ್ಮ ಎಂದು ಹೇಗೆ ಹೇಳುವಿರಿ? ಶರೀರಧಾರಿಗಳಿಗೆ ಭಗವಂತ ಎನ್ನಲು ಸಾಧ್ಯವಿಲ್ಲ. ಮನುಷ್ಯ ಎಂದು ಹೇಳುವರು. ಮನುಷ್ಯನನ್ನು ಭಗವಂತ ಎಂದು ತಿಳಿದಿರುವ ಕಾರಣ ತಾವೆಲ್ಲ ಮತಿಹೀನರಾಗಿದ್ದೀರಿ. ನಾನಂತೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಬಾಕಿ ಎಲ್ಲ ಮನುಷ್ಯಾತ್ಮರು ಜನನ ಮರಣ ಚಕ್ರದಲ್ಲಿ ಬರುತ್ತಾರೆ. ಆತ್ಮನೇ ಪರಮಾತ್ಮನೆಂದು ಬಣ್ಣಿಸುವುದು ಅಜ್ಞಾನದ ಚಿಹ್ನೆಯಾಗಿದೆ. ತನಗೆ ಭಗವಂತನೆಂದು ಬಣ್ಣಿಸುವುದು ಪರಮಾತ್ಮನನ್ನು ನಿಂದಿಸುವಂತಾಗಿದೆ.
ಯಾವಾಗ ನೀವು ನನ್ನನ್ನು ನೆನಪು ಮಾಡುವಿರಿ, ನಿಮ್ಮ ಬುದ್ಧಿ ಮೇಲಕ್ಕೆ ಹೊರಟು ಹೋಗುವುದು. ಆಗಾಗ ಕಲಿಯುಗದ ಅಂತ್ಯದಲ್ಲಿ ಸೃಷ್ಟಿಯಲ್ಲಿ ಧರ್ಮದ ಅತಿ ಗ್ಲಾನಿಯಾಗುವುದು. ಆಗ ನಾನು ಅಧರ್ಮದ ವಿನಾಶ ಮಾಡಿ ಸತ್ಯ ಧರ್ಮದ ಸ್ಥಾಪನೆ ಮಾಡಲು ಈ ಧರಣಿಯಲ್ಲಿ ಅವತರಿಸುವೆನು. ಒಂದು ವೇಳೆ ನಾನು ಸರ್ವವ್ಯಾಪಿಯಾಗಿದ್ದರೆ ತೀರ್ಥಸ್ಥಾನ ಮಂದಿರಗಳು ಧಾರ್ಮಿಕ ಸ್ಥಾನಗಳಲ್ಲಿ ಹೋಗುವ ಅಗತ್ಯವಾದರೂ ಏನು? ನೀವೆಲ್ಲರೂ ಯಜ್ಞ ಜಪ ತಪಸ್ಸು ಆದಿಯಾಗಿ ಮಾಡುತ್ತಿದ್ದೀರಿ. ತಾವು ತಿಳಿದಿದ್ದೀರಿ ಇದೇ ಪರಮಾತ್ಮನ ಮಿಲನದ ದಾರಿಯಾಗಿದೆ ಎಂದು. ಒಂದು ವೇಳೆ ನಾನು ಸರ್ವವ್ಯಾಪಿಯಾಗಿದ್ದರೆ ನನ್ನನ್ನು ಪಡೆಯಲು ಜಪ ತಪ ಇತ್ಯಾದಿಗಳನ್ನು ಏಕಾಗಿ ಮಾಡುವಿರಿ? ನಾನು ಎಲ್ಲರೊಳಗಿಲ್ಲ, ನನ್ನ ನೆನಪು ಎಲ್ಲರಲ್ಲಿ ವ್ಯಾಪಿಸಿದೆ. ಏಕೆಂದರೆ ನಾನೇ ಎಲ್ಲ ಆತ್ಮಗಳ ತಂದೆಯಾಗಿಲ್ಲ. ನೀವೆಲ್ಲ ಹೇಳುವಿರಿ ನಾನು ಕಣಕಣದಲ್ಲಿಯೂ ವ್ಯಾಪಿಸಿರುವೆನು ಎಂದು. ಇಲ್ಲ ಮಕ್ಕಳೇ, ಕಣಕಣವು ನನ್ನದೇ ರಚನೆಯಾಗಿದೆ. ತನ್ನ ತಂದೆಯನ್ನು ಸರ್ವವ್ಯಾಪಿ ಎಂದು ಕರೆಯುವುದು ಬಹಳ ದೊಡ್ಡ ತಪ್ಪಾಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಾನು ಪತಿತ ಸೃಷ್ಟಿಯನ್ನು ಸಂಪೂರ್ಣ ಪಾವನವನ್ನಾಗಿ ಮಾಡುವೆನು. ಮನುಷ್ಯ ಆತ್ಮನಿಗೆ ದುರ್ಗತಿಯು ಪ್ರಾಪ್ತಿಯಾಗುವುದು. ಆಗ ನಾನು ಬಂದು ಸದ್ಗತಿಯನ್ನು ಪಡಿಸಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ದಾರಿಯನ್ನು ತಿಳಿಸುವೆನು. ನನಗೆ ಬೋಲ್ಹಾ ಭಂಡಾರಿ ಶಿವನೆಂದು ಹೇಳುವನು. ಅರ್ಥವಾಗಿದೆ, ಭಂಡಾರವನ್ನು ತುಂಬಿಸುವಂತಹ ಪವಿತ್ರತೆ ಸುಖ ಶಾಂತಿಯ ಭಂಡಾರವನ್ನು ತುಂಬಿಸಲು ನಾನು ಬರುತ್ತೇನೆ. ಕಲಿಯುಗದ ಅಂತ್ಯದಲ್ಲಿ ಧರ್ಮದ ಅತೀ ನಿಂದನೆಯಾಗುವುದು. ಆಗ ನನ್ನದು ದಿವ್ಯ ಅಲೌಕಿಕ ಜನ್ಮ ಭಾರತದಲ್ಲಿ ಆಗುವುದು. ಅದನ್ನು ನೀವೆಲ್ಲ ಶಿವ ಜಯಂತಿ ಶಿವರಾತ್ರಿಯ ರೂಪದಲ್ಲಿ ಆಚರಿಸುತ್ತೀರಿ. ಆದರೆ ನನ್ನ ಜನ್ಮ ಯಾವುದೇ ತಾಯಿಯ ಗರ್ಭದಿಂದ ಜನನ ಆಗುವುದಿಲ್ಲ. ನಾನಂತೂ ಕಾಲರ ಕಾಲ ಮಹಾಕಾಲನಾಗಿರುವೆನು. ಪ್ರಕೃತಿಯನ್ನು ಅಧೀನ ಮಾಡಿಕೊಂಡು ಅವತರಿತನಾಗುವೆನು ಮತ್ತು ಹೊಸ ಸೃಷ್ಟಿಯ ರಚನೆ ಮಾಡಿ ಪುನಃ ನನ್ನ ಧಾಮಕ್ಕೆ ವಾಪಸ್ ತೆರಳುವೆನು. ಮಕ್ಕಳೇ, ಈಗ ಪರಿವರ್ತನೆಯ ಸಮಯ ಬಂದಿದೆ. ಇದೇ ಸಮಯವಾಗಿದೆ ಎಲ್ಲರೂ ನನ್ನನ್ನು ಮಿಲನ ಮಾಡುವುದು. ಇದಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುವುದು. ಸಂಗಮದ ಅರ್ಥವಾಗಿದೆ ಕಲಿಯುಗ ಮತ್ತು ಸತ್ಯಯುಗದ ಸಂಗಮ. ಈ ಸಂಗಮ ಯುಗದ ಆಯುಷ್ ಬಹಳ ಚಿಕ್ಕದಾಗಿದೆ. ಇದು ಬಹಳ ಸುಖ ಮಂಗಳಕಾರಿ ಸಮಯವಾಗಿದೆ. ಮಕ್ಕಳೇ, ಈಗ ನಾನು ಅವತರಿತನಾಗಿ ರಾಜಯೋಗವನ್ನು ಕಲಿಸುತ್ತಿರುವೆನು. ಕಲಿಯುಗದ ಅಂತ್ಯದಲ್ಲಿ ನೀವೆಲ್ಲ ಸತ್ಯ ಮತ್ತು ಶ್ರೇಷ್ಠ ಕರ್ಮವನ್ನು ಮರೆತು ಬಿಡುವಿರಿ. ನಿಮ್ಮ ಕರ್ಮಗಳೇ ಕಷ್ಟಗಳ ಕಾರಣ ಆಗಿದೆ. ಹಾಗಾಗಿ ನಾನು ಈಶ್ವರನೇ ಸತ್ಯ ಹಾಗೂ ಶ್ರೇಷ್ಠ ಕರ್ಮದ ಜ್ಞಾನವನ್ನು ನೀಡಿ ಇಡೀ ವಿಶ್ವದ ದುಃಖವನ್ನು ದೂರ ಮಾಡಲು ಬಂದಿರುವೆನು. ಪ್ರತಿ ಮನುಷ್ಯನು ತನ್ನ ಕರ್ಮದ ಅನುಸಾರವಾಗಿಯೇ ಸುಖ ಮತ್ತು ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವನು. ಕಷ್ಟದಿಂದ ಮುಕ್ತವಾಗುವ ಒಂದೇ ಸಾಧನವಾಗಿದೆ ರಾಜಯೋಗ. ನನ್ನನ್ನು ನೆನಪು ಮಾಡುವುದೇ ರಾಜಯೋಗವಾಗಿದೆ. ಇದು ಅದೇ ಭಾರತದ ಪ್ರಾಚೀನ ಯೋಗವಾಗಿದೆ. ಇದರ ಬಹಳ ಮಹಿಮೆಯೂ ಇದೆ. ರಾಜಯೋಗದಿಂದ ನಿಮ್ಮ
ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು. ತನ್ನನ್ನು ಬಿಂದು ರೂಪ ಆತ್ಮವೆಂದು ತಿಳಿದು ನಾ ಜ್ಯೋತಿರ್ಬಿಂದು ಪರಮಾತ್ಮನನ್ನು ನೆನಪು ಮಾಡುವುದೇ ರಾಜಯೋಗವಾಗಿದೆ. ರಾಜಯೋಗದ ಅರ್ಥವಾಗಿದೆ ನೆನಪು. ಬುದ್ಧಿಯಿಂದ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡುವುದಾಗಿದೆ.